ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವಿಜಯ್ ಟ್ರಾವೆಲ್ ಲಾಗ್ಸ್ನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಡೇಟ್ ಬಂದ್ಬಿಟ್ಟು ಏಪ್ರಿಲ್ 17ನೇ ತಾರೀಕು, ಅಂದರೆ ಶ್ರೀರಾಮನವಮಿ. ಈ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಸೊ ಪ್ರೆಸೆಂಟ್ ನಾನೀಗ ಎಲ್ಲಿದ್ದೀನಿ ಅಂದರೆ, ಬ್ಯಾಂಗ್ಳೂರಲ್ಲಿರುವಂಥ ಕಲಾಸಿಪಾಳ್ಯ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ. ಟೈಮ್ ಇವಾಗ ಎಕ್ಸಾಕ್ಟಾಗಿ 4:30 ಆಗ್ತಿದೆ. ಸುಮಾರೊಂದು 10 ತಿಂಗಳಿಂದ ನಾನು ವಿನಾಯಕ ಬಸ್ಸಲ್ಲಿ ಬ್ಯಾಂಗ್ಳೂರಿಂದ ಕಡಪಾಗೆ ಟ್ರಾವೆಲ್ ಮಾಡಿದ್ದೆ. ಸೊ ಇವಾಗ ಏನಕ್ಕೆ ಆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ವಿನಾಯಕ ಟ್ರಾವೆಲ್ಸ್ ಅವರು ಹೊಸ BS6 ಗಾಡಿನ ಲಾಂಚ್ ಮಾಡಿದ್ದಾರೆ ಈ ರೂಟಲ್ಲಿ. ಇವತ್ತು ಇನಾಗ್ರಲ್ ಇದೆ. ಸೊ ಅದು ಇನಾಗ್ರಲ್ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ನಮ್ಮ ಬಸ್ ಬಂತು, ಶ್ರೀ ವಿನಾಯಕ ಟ್ರಾವೆಲ್ಸ್. ಸಖತ್ತಾಗಿದೆ ಬಸ್ಸು, ಬಟ್ ಈ ಕತ್ತಲಲ್ಲಿ ಅಷ್ಟೊಂದು ಕ್ಲೀನಾಗಿ ಕಾಣಿಸ್ತಾ ಇಲ್ಲ. ಸ್ವಲ್ಪ ಆದಮೇಲೆ ತೋರಿಸ್ತೀನಿ ಔಟ್ ಎಕ್ಸ್ಟೀರಿಯರ್ ಎಲ್ಲ ಹೇಗಿದೆ ಅಂದ್ಬಿಟ್ಟು. ಹೊಸ ಬಸ್ ಇದು, ಇವತ್ತು ಇನಾಗ್ರಲ್ ಆಗ್ತಿರೋದು. ನೋಡಿ, ರಿವರ್ಸ್ ಆಗ್ತಾ ಇದ್ದಾರೆ. ಇದು ಡೆಡಿಕೇಟೆಡ್ ಪಾರ್ಕಿಂಗ್ ಪ್ಲೇಸ್ ಈ ಬಸ್ಸಿಗೆ. ಬಸ್ ಒಳಗಡೆ ಬಂದಾಯಿತು. ಇಂಟೀರಿಯರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಹೊಸ ಬಸ್ಸು ಇದು, ಡ್ರೈವರ್ ಕ್ಯಾಬಿನ್ನು. ಇದು BS6 ಬಸ್ಸು. ಆಮೇಲೆ ಕೋಚ್ ಬಿಲ್ಡರ್ ಬಂದ್ಬಿಟ್ಟು ಮಾರುತಿ ಬಾಡಿ ಬಿಲ್ಡರ್ಸು. ನೋಡಿ, ಇದೇನಿದೆ CC ಕ್ಯಾಮ್ರಾ. ಇದು ಇಲ್ಲೊಂದು CC ಕ್ಯಾಮ್ರಾ ಇದೆ. ಈ ಸೀಟಲ್ಲಿ ನಾನು ಕೂತ್ಕೊಂಡಿದ್ದೀನಿ. ಈ 3+2 ಸೀಟಿಂಗ್ ಕಾನ್ಫಿಗರೇಷನ್ನು ಆಲ್ಮೋಸ್ಟ್ ಫುಲ್ ಆಗಿದೆ. ಆಮೇಲೆ ಇದೆಲ್ಲ ಈ ರೋಪ್ ಕಟ್ಟಿದಾರಲ್ಲ, ಇದು ಬಂದ್ಬಿಟ್ಟು ಮಧ್ಯದಲ್ಲಿ ಹತ್ಕೊತಾರೆ, ರಿಸರ್ವೇಷನ್ ಮಾಡಿರೋದು. ಸೊ ಟೈಮ್ ಇವಾಗ ಎಕ್ಸಾಕ್ಟಾಗಿ 5:35 ಆಗ್ತಿದೆ. ಇನ್ನೊಂದು 10 ಮಿನಿಟ್ಸಲ್ಲಿ ನಮ್ಮ ಬಸ್ ಹೊರಡುತ್ತೆ. ಹೇಳಿ ಒಂದು.
ಮದನಪಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಬಂದಿದ್ದೀವಿ. ಇಲ್ಲಿ ಬನ್ನಿ, ಬಸ್ ಡ್ರೈವರ್ ಹತ್ರ ಮಾತಾಡೋಣ. ನಮಸ್ತೆ, ನಿಮ್ಮ ಹೆಸರು? ನರೇಶ್. ಓಕೆ, ಸೊ ಎಷ್ಟು ವರ್ಷದಿಂದ ಡ್ರೈವಿಂಗಲ್ಲಿ ಇದ್ದೀರಾ ಸರ್? ಫಿಫ್ಟೀನ್ ಇಯರ್ಸಿಂದ.
ಸೊ ಈ ಬಸ್ಸಿಗೆ ಇದಕ್ಕೆ ವಿನಾಯಕರಿಗೆ ಯಾವಾಗ ಜಾಯ್ನ್ ಆಯಿತು? ಒಂದು ವರ್ಷ ಆಗಿದೆ. ಸೊ ಹೇಗನ್ಸುತ್ತೆ ಸರ್ ಈ ರೂಟು? ಓಕೆ, ಸೊ ವಿನಾಯಕ ಬಸ್ ಬಗ್ಗೆ ಏನು ಹೇಳ್ತೀರಾ? ಹೊಸ ಬಸ್ಸು ಹೇಗಿದೆ? ತುಂಬ ಚೆನ್ನಾಗಿದೆ, ಹೊಸ ಮಾಡಲ್ಲು. ಹಾಂ, ತುಂಬ ಚೆನ್ನಾಗಿದೆ. ಓಕೆ, ಅಶೋಕ್ ಲೈಲ್ಯಾಂಡ್ ಬಸ್ ಅಲ್ಲ ಇದು? ಓಕೆ ಓಕೆ ಓಕೆ. ಸೊ ಈಗ ಎಷ್ಟೊತ್ತು ನಿಲ್ಲಿಸ್ತೀರಾ ಸರ್ ಬ್ರೇಕಿಲಿ? 20 ಮಿನಿಟ್ಸ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಹೋಟೆಲ್ ಅನ್ನಪೂರ್ಣ ವೆಜ್ಜಲ್ಲಿ ಬ್ರೇಕ್ಫಾಸ್ಟ್ ಮಾಡ್ದೆ, ಚೆನ್ನಾಗಿತ್ತು. ಪೂರಿ 40 ರುಪೀಸು. ಈಗ ಈ ಕಡೆ SLT ಇದೆ, ಬ್ಯಾಂಗ್ಳೂರಿಗೆ ಹೋಗೋದು. ಮನೆ ಗುರಂಕೊಂಡೆಯಿಂದ ದೊಡ್ಡಬಳ್ಳಾಪುರಕ್ಕೆ ಬಸ್ಸು, SVMS ವಯಾ ಮದನಪಲ್ಲಿ. ಟೈಮ್ ಇವಾಗ 9:30 ಆಗ್ತಿದೆ. 20 ಮಿನಿಟ್ಸ್ ಬ್ರೇಕ್ ಆದಮೇಲೆ ಓಡ್ತಾ ಇದ್ದೀವಿ ಕಡಪಾಗೆ. ಇಲ್ಲಿವರೆಗೂ ಜರ್ನಿ ಸೂಪರ್ ಆಗಿದೆ. ಇನ್ನು ಇಲ್ಲಿಂದ ಮತ್ತೆ ಒಂದು 3 ಅವರ್ಸ್ ಆಗುತ್ತೆ. ರೋಡ್ ಇಲ್ಲಿಂದ ಎಕ್ಸಲೆಂಟ್ ಆಗಿರುತ್ತೆ, ಅದು ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಸೊ ಇಲ್ಲಿಂದ ರೈಟ್ ಟರ್ನ್ ಹೋದರೆ RTC ಬಸ್ ಸ್ಟ್ಯಾಂಡ್ ಬರುತ್ತೆ. ಈಗ ಸ್ಟ್ರೈಟ್ ಹೋಗ್ತೀವಿ ನಾವು. ಮುಂದೆ ಒಂದು ಸರ್ಕಲ್ ಬರುತ್ತೆ, ಅದು ಅನಿಬೆಸೆಂಟ್ ಸರ್ಕಲ್. ಅದು ಈ ಕಡೆ ಲೆಫ್ಟ್ ಟರ್ನ್ ಹೋದರೆ ಬ್ಯಾಂಗ್ಳೂರ್ ಹೋಗ್ತೀವಿ. ನಾವೀಗ ಸ್ಟ್ರೈಟ್ ಹೋಗ್ತೀವಿ. ನಮ್ಮ ಜೊತೆ ಒಬ್ಬ ಕೋ ಯೂಟ್ಯೂಬರ್ ಇದ್ದಾರೆ, ಅಂಜಿ ತೆಲುಗು ಟ್ರಾವೆಲರ್ ಅಂದ್ಬಿಟ್ಟು. ಹಾಯ್ ಬ್ರೋ. ಹಾಯ್. ಇವರು ಅನಂತಪುರಿಂದ ಬಂದಿದ್ದಾರೆ ವಿಡಿಯೋ ಮಾಡೋದಕ್ಕೋಸ್ಕರ. ಬಾಗೇಪಲ್ಲಿ ತಿರುಪತಿ ಎಕ್ಸ್ಪ್ರೆಸ್. ಪ್ರೆಸೆಂಟ್ ನಾವೀಗ ಅಂಗಳ್ಳು ಅನ್ನೋ ಊರಲ್ಲಿದ್ದೀವಿ. ಇಲ್ಲೊಂದು ಮುಂದೆ ಒಂದು ಸರ್ಕಲ್ ಸಿಗುತ್ತೆ, ಆ ಸರ್ಕಲ್ಲಿಂದ ರೈಟ್ ತೊಗೊಂಡ್ರೆ ರಾಯಚೋಟಿ ಕಡಪ, ಸ್ಟ್ರೈಟ್ ಹೋದರೆ ಕದರಿ ಅನಂತಪುರ ಹೋಗುತ್ತೆ ರೋಡ್ ಇದು. ಟೈಮ್ ಇವಾಗ ಎಕ್ಸಾಕ್ಟಾಗಿ 10:20 ಆಗ್ತಿದೆ. ನಮ್ಮ ಬಸ್ ಇವಾಗ ಗುರ್ರಂಕೊಂಡ ಬಂದಿದೆ. ಗುರ್ರಂಕೊಂಡ ಬಂದುಬಿಟ್ಟು, ಗುರ್ರಂ ಅಂದರೆ ಕನ್ನಡದಲ್ಲಿ, ತೆಲುಗಲ್ಲಿ ಕುದುರೆ, ಕೊಂಡ ಅಂದರೆ ಬೆಟ್ಟ. ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಫೋರ್ಟ್ ಇದೆ ನೋಡಿ, ಅದೇ ಗುರ್ರಂಕೊಂಡ ಫೋರ್ಟು. ಒಂಥರ ಟೂರಿಸ್ಟ್ ಪ್ಲೇಸ್ ಇದು. ಇಲ್ಲೊಂದು 2 ನಿಮಿಷ ನಿಲ್ಲಿಸ್ತಾರೆ ಲಗೇಜು ಅನ್ಲೋಡ್ ಮಾಡೋದಕ್ಕೆ. ಆಮೇಲೆ ಇಲ್ಲಿಂದ ಸ್ಟ್ರೈಟು ರಾಯಚೋಟಿ. ಇಲ್ಲಿಂದ ಒಂದು 35 ಕಿಲೋಮೀಟರ್ ಇರುತ್ತೆ ರಾಯಚೋಟಿ. ಟೈಮ್ ಇವಾಗ 10:45 ಆಗ್ತಿದೆ. ನಾವೀಗ ಚಿನ್ನಮಂಡ್ಯಂ ಅನ್ನೋ ಊರಿಗೆ ಬಂದಿದ್ದೀವಿ. ಇಲ್ಲಿಂದ ನೆಕ್ಸ್ಟು ರಾಯಚೋಟಿ. ಅದೇನು ಜಾಸ್ತಿ ದೂರ ಇರಲ್ಲ, ಒಂದು 10-15 ನಿಮಿಷದಲ್ಲಿ ರೀಚ್ ಆಗ್ಬಿಡ್ತೀವಿ ಅಲ್ಲಿಗೆ. ಸುಭಾಷ್ ಚಂದ್ರ ಬೋಸ್ ಚಾರಿ ಸ್ಟ್ಯಾಚ್ಯೂ. ಟೈಮ್ ಇವಾಗ ಎಕ್ಸಾಕ್ಟ್ ಆಗಿ 11:10 ಆಗ್ತಾ ಇದೆ. ನಾವು ಈಗ ರಾಯಚೋಟಿಗೆ ಬಂದಿದ್ದೀವಿ, ರಾಯಚೋಟಿ ಅನ್ನೋ ಊರಿಗೆ. ಸೊ ಇದನ್ನ ಅನ್ನಮಯ್ಯ ಜಿಲ್ಲಾ ಅಂತ ಕೂಡ ಕರೀತಾರೆ. ರೀಸೆಂಟ್ ಆಗಿ ಆಂಧ್ರಪ್ರದೇಶಲ್ಲಿ ಎಕ್ಸ್ಟ್ರಾ ಡಿಸ್ಟಿಕ್ನ ಆ್ಯಡ್ ಮಾಡಿದ್ರು. ಇವಾಗ ಅದನ್ನು ಈ ರಾಯಚೋಟಿನ ಅನ್ನಮಯ್ಯ ಡಿಸ್ಟಿಕ್ ಅಂತ ಮಾಡಿದ್ದಾರೆ. ಇದು ಮುಂಚೆ ಕಡಪ ಡಿಸ್ಟಿಕ್ ಅಂಡರಲ್ಲಿತ್ತು, ಇವಾಗ ಇದು ಸಪ್ರೇಟ್ ಡಿಸ್ಟಿಕ್ ಮಾಡಿದ್ದಾರೆ. ಆಮೇಲೆ ಮದನಪಲ್ಲಿ ಇದೇ ಡಿಸ್ಟಿಕ್ಕಲ್ಲಿ ಬರುತ್ತೆ. ಇಲ್ಲಿ ರಾಯಚೋಟಿಯಲ್ಲಿ ಫ್ಲವರ್ಸ್ ತುಂಬ ಫೇಮಸ್ಸು. ಎಲ್ಲಿ ನೋಡಿದ್ರೂ ಫ್ಲವರ್ಸ್ ಜಾಸ್ತಿ ಇದೆ.
ಇವನ್ ನಮ್ಮ ಬಸ್ಸಲ್ಲಿ ಕೂಡ ಲಗೇಜ್ ಫ್ಲವರ್ಸ್ ಜಾಸ್ತಿ ಇದೆ, ಅದನ್ನ ಇಳಿಸ್ತಾ ಇದ್ದಾರೆ. ಇದು ಇಳಿಸಿದ ತಕ್ಷಣ ಹೋಗೋದೆ, ಒಂದು 10 ನಿಮಿಷ ಆಗುತ್ತೆ.
ಟೈಮ್ ಇವಾಗ ಕರೆಕ್ಟಾಗಿ 12:20 ಆಗ್ತಿದೆ. ನಾವೀಗ ಕಡಪ ಸಿಟಿ ಒಳಗಡೆ ಎಂಟರ್ ಆಗಿದ್ದೀವಿ. ಇಲ್ಲಿಂದ ಒಂದು 5-10 minutes ಒಳಗಡೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ. ಈ ಬಸ್ಸು ಹಳೆ ಬಸ್ ಸ್ಟ್ಯಾಂಡ್ಗೆ ಹೋಗುತ್ತೆ. KPSRTC ಹೊಸ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಸ್ವಲ್ಪ ಮುಂದೆ ಒಂದು YSR ಸ್ಟ್ಯಾಚು ಬರುತ್ತೆ. ಆ ಸ್ಟ್ಯಾಚು ಹತ್ರ ರೈಟ್ ಅಂತ ತೊಗೊಂಡ್ರೆ ಅಲ್ಲಿರುತ್ತೆ. ಸೊ ನಾವಂತೂ ಇನ್ನು ಮುಂದಕ್ಕೆ ಹೋಗ್ತೀವಿ. ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಇಷ್ಟ ಆಗಿದ್ದರೆ ಖಂಡಿತವಾಗೂ ಲೈಕ್ ಮಾಡಿ, ಹಾಗೆ ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ತ್ಕೊಂಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. నమస్కారము, నా పేరు వచ్చి వార శంకరయ్య. ఓకే, నేను 33 సంవత్సరాల నుంచి వినాయకరాన్ని పనిచేస్తున్నాను. మీకు ఇప్పుడు ఈరోజు కొత్త బస్సు వచ్చింది కదా, ఎలా? చాలా సంతోషము. మా గురువు మా ఓనర్ గారు మమ్మల్ని 33 సంవత్సరాల నుంచి మమ్మల్ని జీవనం చేస్తున్నవాడు. చాలా సంతోషము. మా ఓనర్ పేరు తిమ్మారెడ్డి గారు, జిఎం తిమ్మారెడ్డి గారు. థ్యాంక్ యూ. థ్యాంక్ యూ సార్. ఓకే సార్.